ಸಿಗ್ಗಾಂವಿ ಉಪಚುನಾವಣೆಯಲ್ಲಿ ಮಾಜಿ ಶಾಸಕ ಸೈಯದ್ ಅಜಿ ಪಿರಿಯಸ್ ಖಾದ್ರಿ ಇವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡುವಂತೆ ಕಾರ್ಯಕರ್ತರಿಂದ ಮನವಿ. ಸಿಗ್ಗಾಂವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ಬೊಮ್ಮಾಯಿಯವರು ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗುತ್ತಿದ್ದಂತೆ ಸಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಮಾಜಿ ಶಾಸಕರಾದ ಸೈಯದ್ ಅಜಿ ಪಿರಿಯಸ್ ಖಾದ್ರಿ ಇವರಿಗೆ ನೀಡುವಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಪಕ್ಷದ ಮುಖಂಡರಿಗೆ ಒತ್ತಾಯ ಮಾಡಿದ್ದಾರೆ. ಧಾರವಾಡ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವಿನೋದ್ ಅಸೂಟಿ ಅವರಿಗೆ ಮಾಜಿ ಶಾಸಕ ಸೈಯದ್ ಅಜಿ ಪಿರಿಯಸ್ ಖಾದ್ರಿಯವರ ನೇತೃತ್ವದಲ್ಲಿ 9,000ಕ್ಕಿಂತ ಹೆಚ್ಚು ಲೀಡ್ ನೀಡಿದ್ದು ಖಾದ್ರಿಯವರ ಶಕ್ತಿ ಏನೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಕಳೆದ 25 ವರ್ಷಗಳಿಂದ ಶಿಗ್ಗಾಂವಿ ಸವಣೂರು ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಕಟ್ಟಿ ತಮ್ಮ ತನುಮನ ಧನ ಪಕ್ಷಕ್ಕಾಗಿ ಸಮರ್ಪಿಸಿದಂಥ ಮಾಜಿ ಶಾಸಕ ಖಾದ್ರಿಯವರಿಗೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ನೀಡಿದರೆ 50,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಆರಿಸಿ ತೋರ್ತೇವೆ ಎಂದು ಕಾರ್ಯಕರ್ತರು ಹಾಗೂ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮನವಿ ಮಾಡಿದರು. HM ಹರಕುಣಿ, ನ್ಯೂಸ್ ಪೋರ್ಟಲ್ ಇಂಡಿಯಾ, ಸಿಗ್ಗಾಂವಿ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರಕಾತಹು. ಮೈ ತೌಲಾ ಖಾನ್ ಅವ್ರ ಮೇ ಫಿರ್ ಸೆ ಲೈವ್ ವೀಡಿಯೋ ಆಯಾ ಹೂಂ. ಔರ್ ಮೇರಾ ವೀಡಿಯೋ ಬನಾನೆ ಕಾ ಮಕ್ಸದ್ ಯೇ ಹೈ ಕಿ ಜೋ ಹಮಾರೆ ಜೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹೈ ಔರ್ ಡಿ ಕೆ ಶಿವಕುಮಾರ್ ಸರ್ ಹೈ ಉನ್ಸೆ ಯೇ ಕಹನಾ ಚಾಹತಾ ಹೂಂ ಕಿ ಜೋ ಹಮಾರೆ ಮಾಜಿ MLA ಸೈಯದ್ ಅಜಿಮ್ ಪೀರ್ ಖಾದ್ರಿ ಹೈ ಜೊ 20 ಸಾಲೋಸೆ ಕಾಂಗ್ರೆಸ್ ಕೆ ಲೇ ಮೆಹನತ್ ಕರ್ರೆ ಹೈ ಔರ್ 20 ಸಾಲೋಸೆ ಲಡಾಯಿ ಕರ್ರೆ ಹೈ ಕಾಂಗ್ರೆಸ್ ಕೆ ಲೇ ಜೋ ಹಾರ್ ಚುಕೆ ಹೈ ಉನ್ಕಿ ಹಾರ್ ಹಾರ್ ನಹೀ ತಿ ಕ್ಯೂಂಕಿ ಅಸಲಿ ನೇತಾ ವೋ ಹೋತಾ ಹೈ ಕಿ ಜೋ ಗರೀಬೋ ಕೆ ಬೀಚ್ ರಹತಾ ಹೈ ಜೋ ಗರೀಬೋ ಕೆ ಸಾಥ್ ರಹತಾ ಹೈ ಕುಛ ನೇತಾ ಲೋಗ್ ಐಸೆ ಹೋತೆ ಹೈ ಕಿ ಸಿರ್ಫ ಫೋಟೋ ಮೇ ಔರ್ ವೀಡಿಯೋ ಮೇ ಗರೀಬೋ ಕೆ ಸಾಥ್ ರಹತೆ ಹೈ ಉಸ್ಕೆ ಬಾದ ಐ ಡೋಂಟ್ ಕೇರ್ ಔರ್ ಹಮಾರೆ ಜೊ ಸೈಯದ್ ಅಜಿಮ್ ಪೀರ್ ಖಾದ್ರಿ ಜೊ ಹೈ ಹಮೇಶಾ ಗರೀಬೋ ಕೆ ಸಾಥ್ ರಹತೆ ಹೈ ಔರ್ ಗರೀಬೋ ಕೆ ಬೀಚ್ ರಹತೆ ಹೈ ಹಮ್ ಲೋಗೋ ಕೋ ಐಸಾ MLA ಚಾಹಿಯೇ ಐಸಾ ನೇತಾ ಚಾಹಿಯೇ ದಯವಿಟ್ಟು ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಸರ್ ದಯವಿಟ್ಟು ನಿಮ್ಮ ಹತ್ರ ಈ ವಿನಂತಿ ಮಾಡ್ಕೊತಾ ಇದ್ದೀನಿ ಈ ಸಲ ನಮ್ಮ ಸೈಯದ್ ಅಜಿಮ್ ಪೀರ್ ಖಾದ್ರಿ ಅವರಿಗೆ ದಯವಿಟ್ಟು ಟಿಕೆಟ್ ಕೊಡಬೇಕಂತ ವಿನಂತಿ ಮಾಡ್ಕೊತ ಇದ್ದೀನಿ. ನಮಸ್ಕಾರ, ನಾನು ಆಸಿಫ್ ಅಲಿ ಖಾನ್ ಪೈಲಾನ್ ಮಾತಾಡೋದು ಮತ್ತು ನಮ್ಮ ಕರ್ನಾಟಕದ ಸಿಂಹದ ಮರಿ ಸಿಂಹ ಬಿಜಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ ಬಡವರ ನಾಯಕ ಮಾನ್ಯ ಸಿದ್ದರಾಮಯ್ಯಜಿ ಮಾನ್ಯ ಡಿ ಕೆ ಶಿವಕುಮಾರ್ ಜಿ ಕಾಂಗ್ರೆಸ್ ವರಿಷ್ಠರಿಗೆ ನಾನು ಏನು ಹೇಳೋದು ಮಾಡಬೇಕಂದ್ರೆ ನಾವು ಸಿಗ್ಗಾಂವಿಯಲ್ಲಿ ಅಜ್ಜಮ್ ಪೀರ್ ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಕೊಡಬೇಕು. ಯಾಕಂದರೆ ಹೋದ ಸಲ ಏನವರು 100ಕ್ಕೆ 100 ಗೆಲ್ತಿದ್ರು ಅಜ್ಜಮ್ ಪೀರ್ ಖಾದ್ರಿಯವರು, ಈ ಸಲ ಏನೈತಲ್ಲ ಟಿಕೆಟ್ ಕೊಟ್ಟರೆ ಮತ್ತು 100ಕ್ಕೆ 100 ಸಲ ಗೆಲ್ತಾರೆ. ಹೋದ ಸಲನೇ ಗೆಲ್ತಿದ್ರು ಆದರೆ ಟಿಕೆಟ್ ಅವ್ರಿಗೆ ತಪ್ಪಿಸ್ಬಿಟ್ರು ಯಾರ್ದೋ ಮಾತು ಕೇಳಿ. ಈಗೈತಲ್ಲ ಅಜ್ಜಮ್ ಪೀರ್ ಖಾದ್ರಿಯವ್ರದ್ದು ಭಾಳ ದೊಡ್ಡ ಲೆವೆಲಿಗೆ ಹೆಸರಿದೆ, 100ಕ್ಕೆ 100 ಅವ್ರು ಗೆಲ್ತಾರೆ. 137 ಸೀಟ್ 100% ಕಾಂಗ್ರೆಸ್ ಪಕ್ಷ ಆಗುತ್ತೆ. ಯಾಕಂದರೆ ಅಜ್ಜಮ್ ಪೀರ್ ಖಾದ್ರಿಯವರು ಭಾಳ ಒಳ್ಳೆ ವರ್ಕ್ ಮಾಡ್ಕೊಂತೀವಿ, ಜನಕ್ಕೆ ಎಲ್ಲ ಭೇಟಿಯಾಗಂತ ಜನರ ಸೇವೆ ಮಾಡ್ಕಂತ ಜನ ಕೆಲಸ ಮಾಡ್ಕಂತ ಯಾವಾಗೂ ಇದ್ದೀವಿ. 24 ಅವರ್ಸು ನಮ್ಮ ಅಜ್ಜಮ್ ಪೀರ್ ಖಾದ್ರಿಯವರು ಎನಿಟೈಮ್ ಇರ್ತಾರೆ. ಅದಕ್ಕೆ ನಾನು ಮಾನ್ಯ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ಗೆ ನಮ್ಮ ಕರ್ನಾಟಕ ಬಡವರ ನಾಯಕ ಬಿಜಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ಗೆ ನಾನು ಹೇಳಬೇಕಂದ್ರೆ ನಮ್ಮ ಅಜ್ಜಮ್ ಪೀರ್ ಖಾದ್ರಿಗೆ ಟಿಕೆಟ್ ಕೊಡ್ರಿ, 100ಕ್ಕೆ 100 ಗೆಲ್ತಾರೆ. ಯಾಕಂದ್ರೆ ಆ ಭಾಗದಲ್ಲಿ ನಮ್ಮ ಸಂಬಂಧಿಕರಿದ್ದಾರೆ, ಸಿಗ್ಗಾಂವಿಯಲ್ಲಿ, ಸೌಂದೂರಿನಲ್ಲಿ, ಬಂಕಾಪುರದಲ್ಲಿ ಹಲವಾರು ಕಡೆ ಏನು ಸಂಬಂಧಿಕರಿದ್ದಾರೆ, ಎಲ್ಲರ ಬಾಯಿಗೆ ಅದೇ ಇದೆ ಅಜ್ಜಮ್ ಪೀರ್ ಖಾದ್ರಿಗೆ ಕೊಟ್ಟರೆ 100ಕ್ಕೆ 100 ಗೆಲ್ತಾರೆ ಅಂತ ಹೇಳಕತ್ತಾರೆ ಎಲ್ಲರೂ. ಅಜ್ಜಮ್ ಪೀರ್ ಖಾದ್ರಿ ಟಿಕೆಟ್ ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಡಿ ಜಮೀರ್ ಅಹಮದ್ ಖಾನ್ ಸಾಬ್, ಜೈ ಕಾಂಗ್ರೆಸ್. ನಾನು ಶಬ್ಬೀರ್ ಮಕಂದರ್ ಅಂತೇಳಿ, ಶಿಗ್ಗಾಂವ್ ಎಕ್ಸ್ ಮುನ್ಸಿಪಾಲ್ಟಿ ಕೌನ್ಸಿಲರು. ಇವತ್ತು ನಾವು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಈಗ ನಮ್ಮ 83 ಅಸೆಂಬ್ಲಿ ಶಿಗ್ಗಾಂವ್ ಉಪಚುನಾವಣೆ ಬಂದಿರೋದ್ರಿಂದ ಇಲ್ಲಿ ಈಗಾಗಲೇ ಇನ್ನು ಎಲೆಕ್ಷನ್ ಮುಗಿದು 2-3 ದಿನ ಆಯಿತು. ಆಗಲೇ ಆಕಾಂಕ್ಷಿಗಳ ದಂಡು ದಂಡು ಕೇಳಿ ಬರ್ತಾ ಇದೆ ಇಲ್ಲಿ. ಈಗ ಬೇರೆ ಯಾರೋ ಟಿಕೆಟ್ ಕೇಳೋದು ನಾವು ಮಾಡ್ತೀವಿ ಅಂತ ಹೇಳೋದು ತಪ್ಪಂತ ನಾನು ಹೇಳಲ್ಲ. ಅದ್ರ ಒಂದು ವಿಚಾರ ಇಲ್ಲಿ ಏನಾಗಿದೆ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಕೇಳಿದೆ. ಏನಪ್ಪ ಅಂದರೆ 20 ವರ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇಲ್ಲಿ ಎದುರಾಳಿ ಬಲಿಷ್ಠವಾಗಿ ಒಬ್ಬರು ಕ್ಯಾಂಡಿಡೇಟ್ ಇದ್ದರು. ಆವಾಗ ಮೈನಾರಿಟಿ ಕ್ಷೇತ್ರ ಅಂತೇಳಿ ಅಜಿಮ್ ಪೀರ್ ಖಾದ್ರಿಯವರಿಗೆ ಟಿಕೆಟ್ ಕೊಟ್ಟಾಗ ಯಾರು ಒಬ್ಬರು ಇಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ, ಮೈನಾರಿಟಿ ಅಲ್ವಾ, ಹಂಗಾಗ್ಬಿಟ್ಟು ಯಾರಿಗೂ ಬೇಕಾಗಿರಲಿಲ್ಲ. ಈಗ ಸರ್ಕಾರ ಇದೆ, ಒಳ್ಳೆ ಆಡಳಿತ ಇದೆ, ನಮ್ಮ ಸರ್ಕಾರದ ಯೋಜನೆಗಳು ಸರಿಯಾಗಿ ಎಲ್ಲ ಕಡೆ ಮುಟ್ಟೋದ್ರಿಂದ, ಈಗ ವೋಟ್ ಬ್ಯಾಂಕ್ ಬರೋದ್ರಿಂದ, ಈಗ ರಾಜ್ಯ ನಾಯಕರು ಬಂದಿಲ್ಲೇ ಠಿಕಾಣಿ ಹೊಡ್ತಾರೆ, ಬೈ ಇಲೆಕ್ಷನ್ ಗೆಲ್ತೀವಿ ಅನ್ನೋದ್ರಿಂದ ಎಲ್ಲರೂ ಈಗ ಆಕಾಂಕ್ಷಿಗಳು. ಇವರೇನು ಆಕಾಂಕ್ಷಿಗಳು ಇದ್ದಾರಾ, ಇವರು ಕಳೆದ ಇಲೆಕ್ಷನ್ನಲ್ಲಿ 20 ವರ್ಷದಿಂದ
ಒಂದು ಇಲೆಕ್ಷನ್ಗೆ ಒಂದು ವಿಸಿಟ್ ಕೊಟ್ಟಿದ್ರೆ ನಾವು ಯಾವತ್ತೂ ಸೋಲ್ತಿರಲಿಲ್ಲ. ಇವ್ರ ತೆರೆಗೆ ಬೇರೆ ಇತ್ತು, ಇವಾಗ ಬೇರೆ ಇದೆ. ಈಗ 25 ವರ್ಷದಿಂದ ಮೈನಾರಿಟಿ ಸೈಯದ್ ಅಜಮ್ ಪೀರ್ ಖಾದ್ರಿ ಅವರು ನೆಲಮಟ್ಟದಿಂದ ಇಲ್ಲಿ ಮನೆ ಮನೆಗೆ ಹೋಗಿ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ರಮಕ್ಕಾಗಿರ್ಬೋದು, ಅವ್ರ ಕಷ್ಟಕ್ಕಾಗಿರ್ಬೋದು, ಸುಖಕ್ಕಾಗಿರ್ಬೋದು, ಭಾಗಿಯಾಗಿ ಕಷ್ಟಪಟ್ಟು ಪಕ್ಷ ಸಂಘಟನೆ ಮಾಡಿದ್ಮೇಲೆ ಇವಾಗೆಲ್ಲ ಬೈ ಇಲೆಕ್ಷನ್ಗೆ ನಾವು ಆ ಕ್ಯಾಂಡಿಡೇಟ್ ಈ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ನಾವಿಲ್ಲಿ ಲೋಕಲ್ ಜನ ಒಂದು ಈಗ ಯೋಚನೆ ಮಾಡ್ತಾ ಇದ್ದೀವಿ, ಇದೇನಪ್ಪ ನಮ್ಮ ಪರಿಸ್ಥಿತಿ, ಇಲ್ಲೆಲ್ಲ ದುಡಿಯಕ್ಕೆ ನಾವು ಬೇಕು, ಇಲೆಕ್ಷನ್ ಬಂದಾಗ ಯಾರು ಬರೋದು, ಇಲ್ಲಿ ನಾವು ಆಕಾಂಕ್ಷೆ ಅಂತ ಹೇಳೋದು. ಆ ಇದರಿಂದ ಇವತ್ತು ನಮ್ದೇನಪ್ಪ ಒಂದು ಮನದಾಳದ ಮಾತಂತ ಹೇಳಿದ್ರೆ ಎಸ್ ಎಸ್ ಖಾದ್ರಿ ಎಕ್ಸ್ ಎಮ್ ಎಲ್ ಎವರಿಗೆ ಈ ಸತ ಒಳ್ಳೆಯ ಅವಕಾಶ. ಅವರು ಪಾರ್ಟಿಗೋಸ್ಕರ ಭಾಳ ಹಾಳಾಗಿದ್ದಾರೆ. ಅವ್ರ ಬ್ರದರ್ ಒಬ್ಬರು ಇಲೆಕ್ಷನ್ ಟೈಮಲ್ಲಿ ಇಲೆಕ್ಷನ್ಗೋಸ್ಕರ ಈ ಫೋನ್ ಅಟೆಂಡ್ ಮಾಡ್ತಾ ಆಕ್ಸಿಡೆಂಟಾಗಿ ಡೆತ್ ಆಗಿದ್ದಾರೆ. ಅವ್ರ ಮನೆಯಿಂದ ಅವ್ರ ಫ್ಯಾಮಿಲಿಯಿಂದ ಭಾಳ ತೊಂದರೆ ಅನುಭವಿಸ್ತಾರೆ. ಅವ್ರ ಪಾರ್ಟಿಗೋಸ್ಕರ ಭಾಳ ಸಮಯ ಕೊಟ್ಟಾರ, ಅವ್ರ ಲೈಫ್ ಪೂರ್ತಿ ಪಾರ್ಟಿಗೋಸ್ಕರ ಇದು ಮಾಡ್ಯಾರ. ಅವ್ರ ಫ್ಯಾಮಿಲಿಗೋಸ್ಕರ ಒಂದು ದಿನ ಅವರೆಲ್ಲೂ ಫ್ಯಾಮಿಲಿಗೋಸ್ಕರ ಆಗಿರ್ಬೋದು, ಮಂತ್ರಿಗೋಸ್ಕರ ಆಗಿರ್ಬೋದು, ಇದನ್ನು ಹೋಗೋದ್ಬೋದು, ಯಾವುದು ನಾವು ಕಂಡಿಲ್ಲ. ಈಗ ಒಳ್ಳೆ ಅವಕಾಶ ಇದೆ, ದಯವಿಟ್ಟು ಏನು ರಾಜ್ಯ ನಾಯಕರು ಅದಾರ ಮೈನಾರಿಟಿ ಒಳಗೆ ಎಸ್ ಎಸ್ ಅಜಮ್ ಸೈಯದ್ ಅಜಮ್ ಪೀರ್ ಖಾದ್ರಿ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು. ಅವರು ಭಾಳ ಅಂತರದಿಂದ ಗೆಲ್ತಾರ, ಮತ್ತು ಬೇರೆ ನಿರ್ಧಾರ ಮಾಡಬಾರದು. ಆಮೇಲೆ ಇದು ಈಗ ಬರ್ತಾರ ಸುಗ್ಗಿ ಮಾಡಕ್ಕೆ ಬರ್ತಾರ, ಈ ಸುಗ್ಗಿ ಮಾಡೋ ಜನರಿಗೆ ಅವಕಾಶ ಕೊಡಬಾರ್ದು. ತಾಲೂಕಿನ್ಯಾಗ ಲೋಕಲ್ ನೀವು ಬರ್ರಿ, ಸರ್ವೆ ಮಾಡಿರಿ, ಕೇಳ್ರಿ, ನೀವು ಎಲ್ಲ ಆ್ಯಂಗಲ್ಲಿ ನೀವು ವಿಚಾರ ಮಾಡಿರಿ. ಖಾದ್ರಿ ಅವರ ಸೂಕ್ತ ಇಲ್ಲಿ ಅಭ್ಯರ್ಥಿ, ಅದು ಬಿಟ್ಟರೆ ಬೇರೆ ಅಭ್ಯರ್ಥಿ ಮಾಡಿದರೆ ಪಕ್ಷಕ್ಕೆ ಮತ್ತೆ ಮುಜುಗರ ಆಗ್ತೈತಿ. ಈಗಾಗಲೇ ನಾವು ಲೋಕಸಭೆ ಒಳಗೆ ಭಾಳ ಕಷ್ಟಪಟ್ಟಿದ್ದೀವಿ, ಭಾಳ ಅನುಭವಿಸಿದ್ದೀವಿ, ನೋಡ್ತಾ ಇದ್ದೀವಿ ನೀವೆಲ್ಲ ತಾವುಗಳು ಏನಾಗಿದೆ ಲೋಕಸಭೆ ಅಂತ ಹೇಳಿ ಇಂಥ ನಿರ್ಧಾರ ಬಿಡಬೇಕು. ದಯವಿಟ್ಟು ಲೋಕಲ್ ಖಾದ್ರಿ ಅವರಿಗೆ ನೀವು ಇವರ ಟಿಕೆಟ್ ಕೊಡಲೇಬೇಕು, ಕೊಡಬೇಕು. ಅವ್ರಿಗೆ ಯೋಗ್ಯ ಕ್ಯಾಂಡಿಡೇಟ್ ನಮ್ಗೆ, ಅವ್ರ ಗ್ರೌಂಡ್ ವರ್ಕ್ ಭಾಳ ಇದೆ, ಅವ್ರ ವಿಶ್ವಾಸ ತಗೊಳ್ರಿ, ಅವ್ರ ಪಕ್ಷಕ್ಕೋಸ್ಕರ ತಿಳಿಸ್ಕೊಳ್ರಿ. ಅವರಿಂದ ನಮ್ಮ ಜಿಲ್ಲೆಗೆ ಲಾಭ ಇದೆ ಹೊರತು ನೀವು ಅವ್ರಿಗೆ ನೀವು ದೂರ ಇಟ್ಟಷ್ಟು ಕಷ್ಟ ಆಗುತ್ತೆ ಪಾರ್ಟಿಗೆ. ಖಾದ್ರಿ ಅವ್ರ ಇಷ್ಟ ಗೆಲ್ತಾರ, ಬೇರೆ ಯಾವುದು ಅವಕಾಶ ಮಾಡ್ಕೋಬೇಡಿ, ಖಾದ್ರಿ ಅವರು ಅವಕಾಶ ಮಾಡ್ಕೊಡಿ ಅಂತೇಳಿ ತಮ್ಮನ್ನು ಇನ್ನೊಮ್ಮೆ ಕಳಕಳಿಯಲ್ಲಿ ನಂತರ ನಾವು ಅಂಜುಮನ ಉಪಾಧ್ಯಕ್ಷ ಮಾತಾಡೋದು ಏನೆಂದರೆ, ನಾನು ನನ್ನ ಹೆಸರು ಅಬ್ದುಲ್ ಮಜೀದ್ ಮಾಳಗಿಮನಿ. ನಮಗೇನು ಕಂಡು ಬಂದಿತ್ತು ಅಂತ ಹೇಳಿದ್ರೆ, ವಾಸನ ನಮ್ಮ ಸೈಯದ್ ಅಜಮ್ ಪೀರ್ ಖಾದ್ರಿ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಆದರೂ ಕೂಡ ಹೈಕಮಾಂಡ್ದವರು ನೀವು ಬೇರೆದವ್ರು ಕೊಟ್ಟರಿ, ಅದು ನಾವೆಲ್ಲರೂ ಹೋರಾಟ ಮಾಡಿ ಕಾಂಗ್ರೆಸ್ದವ್ರು ಎಲ್ಲರೂ ಆರ್ಸ್ ತರಬೇಕಂತ ಭಾಳ ಪ್ರಯತ್ನ ಮಾಡಿದ್ವಿ, ಆದರೂ ಅದು ಆಗಲಿಲ್ಲ. ಈ ಸಲ ನಮಗೆ ಏನು ಕಂಡು ಬಂದಿತ್ತು ಅಂತ ಹೇಳಿದ್ರೆ, ಎಲ್ಲ ಸಮಾಜವರು, ಹಿಂದೂ ಮುಸಲ್ಮಾನರು ಕುರುಬ ಸಮಾಜವರು ಎಲ್ಲರೂ ಒಕ್ಕಟ್ಟಾಗಿ ನಾವು ಈ ಸಲ ಖಾದ್ರಿ ಅವರಿಗೆ ಬಾಯಿ ಇಲೆಕ್ಷನ್ನಾಗಿ ಟಿಕೆಟ್ ಕೊಟ್ಟಿದ್ದ ನಿಜವಾದಂದರೆ, ನಾವೆಲ್ಲರೂ ಮನಸ್ಪೂರ್ವವಾಗಿ ಎಲ್ಲ ಅಡ್ಡಾಡಿ ಹಳ್ಳಿ ಹಳ್ಳಿಗೆ ಕೈಕಾಲು ಬಿದ್ದು ಅವ್ರಿಗೆ ಆರಿಸ್ತಿರ್ತೇವೆ ಅಂಥೇಳಿ ಸೈಯದ್ ಅಜಮ್ ಪೀರ್ ಖಾದ್ರಿ ಅವ್ರಿಗೆ ಹೈಕಮಾಂಡ್ದವರು ನಾವು ಕೈ ಮುಗಿಸಿ ಕೇಳ್ಕೊಂತೀವಿ, ಅವ್ರಿಗೆ ಟಿಕೆಟ್ ಕೊಡಬೇಕಾಗಿತ್ತು. ಅವರು ನಾನು ನಿಮ್ಗೆ ಎಲ್ಲರೂ ಬೇಡಿಕೊಳ್ಳುತ್ತೇವೆ ಅಂತ ನಾನು ಹೇಳಿದ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜಯ ಕರ್ನಾಟಕ.